ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSC ಒಂದು ನೇಮಕಾತಿಯ ಅಧಿಸೂಚನೆ ಇದ್ದು ಈ ಅಧಿಸೂಚನೆಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇಲ್ಲಿ ಅಧಿಸೂಚನೆ ಹೊರಬಿದ್ದಂತಹ ದಿನಾಂಕ 24/6/2020 ಅಂದ್ರೆ January 24 ಇಲ್ಲಿ ಜಾರಿಯಾಗಿದೆ. ಇದು ಅಪ್ಲಿಕೇಶನ್ ಆಸಕ್ತ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆಯಲಾಗಿದೆ. ಸೊ ಹುದ್ದೆಗಳು ಯಾವ್ಯಾವ ಅಂತಂದ್ರೆ, ಒಂದೇ ಹುದ್ದೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಒಂದು ಸಹಾಯಕ ನಿರ್ದೇಶಕರ ಒಂದು ಹುದ್ದೆಯನ್ನ ತುಂಬಿಕೊಳ್ತಾ ಇದ್ದಾರೆ. ಸೊ ಈ ಹುದ್ದೆಯನ್ನ ಒಂದು ಉಳಿಕೆ ಮೂಲ ವೃಂದದಲ್ಲಿ 10+2 6 ಬ್ಯಾಕ್ಲಾಗ್ ಅನ್ನು ತುಂಬಿಕೊಳ್ತಾ ಇದ್ದಾರೆ, ಮತ್ತು ಆಮೇಲೆ 10 ಉಳಿದಿದ್ದನ್ನ ತುಂಬಿಕೊಳ್ತಾ ಇದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 3+2 3 ಜನರಲ್, ಆಮೇಲೆ ಎರಡನೇದಲ್ಲ ಅವು ಬ್ಯಾಕ್ಲಾಗ್ ಇವಾಗ ತುಂಬಿಕೊಳ್ತಾ ಇರೋದು 3. ಸೊ ಹೈದರಾಬಾದ್ ಕರ್ನಾಟಕದ್ದು 2. ಸೊ ಒಟ್ಟು ಹುದ್ದೆಗಳನ್ನು ನೋಡೋದಾದ್ರೆ, ಸೊ 13+8, ಸೊ ಒಟ್ಟಾಗಿ ಇಷ್ಟು ಹುದ್ದೆಗಳನ್ನ ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಅರ್ಜಿಯ ಶುಲ್ಕವನ್ನ ನೋಡೋಣ. ಅರ್ಜಿಯ ಶುಲ್ಕ, ಅರ್ಜಿ ಮತ್ತೆ ಶುಲ್ಕ ಸ್ವೀಕೃತಿಯ ಒಂದು ಕಾಲಾವಧಿ ಏನಿದೆ ಅಂತಂದ್ರೆ, ಸೊ ಅರ್ಜಿ ಸಲ್ಲಿಸಲು ಒಂದು ಪ್ರಾರಂಭವಾದ ದಿನಾಂಕ, ಸೊ 10/7/2020 July 10 ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2020 ಅಂದ್ರೆ August 15 ಕೊನೆಯ ದಿನಾಂಕ ಇರುತ್ತೆ. ಇನ್ನು ಶುಲ್ಕವನ್ನ ಪಾವತಿಸಲಿಕ್ಕೆ ಒಂದು ಕೊನೆಯ ದಿನಾಂಕ 11/8/2020 ಇರುತ್ತೆ ಸ್ನೇಹಿತರೆ. ಸೊ ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಇನ್ನ ಅರ್ಜಿಯನ್ನ ತುಂಬಬಹುದು. ಇಲ್ಲಿ ನಿಮ್ಗೆ ಭಾವಚಿತ್ರ, ಸಹಿ ಮತ್ತೆ ವಿದ್ಯಾರ್ಹತೆ, ಸೊ ಇವೆಲ್ಲವುಗಳನ್ನ ಮತ್ತೆ ಮೀಸಲಾತಿ ಕುರಿತಾದ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡಿ. ಅರ್ಜಿ ಸಲ್ಲಿಸಲು ಬೇಕಾದಂತಹ ಒಂದು ಹಂತಗಳು ಈ ರೀತಿಯಾಗಿದ್ದಾವೆ. ಸೊ ಮೊದಲನೇ ಹಂತದಲ್ಲಿ ನೀವು ಒಂದು ಪ್ರೊಫೈಲ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಎರಡನೇ ಹಂತದಲ್ಲಿ ಅಪ್ಲಿಕೇಶನ್ಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ತುಂಬಬೇಕು. ಮೂರನೇ ಹಂತದಲ್ಲಿ ಒಂದು ಶುಲ್ಕವೇನಿದೆಯಲ್ಲ ಅದನ್ನ ಭರಿಸ್ಬೇಕು. ಇನ್ನು ಅರ್ಜಿಯ ಶುಲ್ಕ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಅರ್ಜಿಯ ಶುಲ್ಕ 600 ರೂಪಾಯಿ ಇರುತ್ತೆ. ಇನ್ನು ಪ್ರವರ್ಗ 2A, 2B, 3A, 3B ಅಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 300 ರೂಪಾಯಿ ಒಂದು ಅರ್ಜಿಯ ಶುಲ್ಕವಿದ್ದು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ತುಂಬಿಕೊಂತ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ನೀಡಿದ್ದಾರೆ. ಇನ್ನು ವಿಶೇಷವಾಗಿ ನೋಡೋದಾದ್ರೆ 35 ರೂಪಾಯಿ ಏನಿದೆ ಇಲ್ಲ ಅದು ಪ್ರೊಸೆಸಿಂಗ್ ಚಾರ್ಜ್ ಅಂತ ನಿಮ್ಮ ಕಡೆಯಿಂದ ತೆಗೆದುಕೊಳ್ತಾರೆ ಸ್ನೇಹಿತರೆ. ಶುಲ್ಕ ಪಾವತಿಯಲ್ಲಿ ವಿನಾಯಿತಿ ಪಡೆದಂತಹ ಅಭ್ಯರ್ಥಿಗಳು ಕೂಡ ಈ ಪ್ರೊಸೆಸಿಂಗ್ ಚಾರ್ಜ್ ಅನ್ನ ಕಡ್ಡಾಯವಾಗಿ ನೀವು ಭರಿಸಲೇಬೇಕು. ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಇವರೆಲ್ಲರಿಗೂ ಏನಿದೆ ಅಲ್ಲ ಪ್ರೊಸೆಸಿಂಗ್ ಚಾರ್ಜ್ ಕಂಪಲ್ಸರಿ ಇದೆ ಸ್ನೇಹಿತರೆ. ಒಂದು ನೇಮಕಾತಿಯ ವಿಧಾನ ಬಂದ್ಬಿಟ್ಟು, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಮೊದಲು ನಡೆಸಲಾಗುತ್ತೆ. ತದನಂತರದಲ್ಲಿ ಅಭ್ಯರ್ಥಿಗಳು ಪಡೆದಂತಹ ಅಂಗಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಸಂದರ್ಶನದಲ್ಲಿ ಪಡೆದ ಅಂಗಗಳು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿಯಾಗಿದೆ ಅಂತಂದ್ರೆ, ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸಾಮಾನ್ಯ ಅಧ್ಯಯನ ಕುರಿತಾಗಿ ಜನರಲ್ ಸ್ಟಡೀಸ್ ರಿಲೇಟೆಡ್ 200 ಅಂಕದ ಪ್ರಶ್ನೆಗಳಿದ್ದು 3 ಗಂಟೆಗಳ ಕಾಲಾವಕಾಶ ನೀಡಲಾಗುತ್ತೆ. ಸೊ ಎರಡನೇ ಪತ್ರಿಕೆ ಏನಿದೆ ಅಲ್ಲ ಅದು ನಗರ ಮತ್ತು ಪ್ರಾದೇಶಿಕ ಯೋಜನೆಯ ಕುರಿತಾಗಿ ಒಂದು ಪ್ರಶ್ನೆ ಪತ್ರಿಕೆ ಇದ್ದು 200 ಅಂಕದ ಪ್ರಶ್ನೆ ಇದ್ದು 3 ಗಂಟೆಯ ಒಂದು ಕಾಲಾವಕಾಶವನ್ನ ನೀಡಲಾಗುತ್ತೆ. ಸರಿ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೇನಿದೆ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ, ಇದು ವಿವರಣಾತ್ಮಕ ಮಾದರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ರಿಟರ್ನ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರಲ್ಲ. ಸಾರಿ, ನಾವು ಆಬ್ಜೆಕ್ಟಿವ್ ಅಂತ ಹೇಳಿದ್ವಿ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಏನಂದ್ರೆ ಡಿಗ್ರಿಯನ್ನ ಕೇಳಿದ್ದಾರೆ, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಇಲ್ಲಿ ಅಥವಾ ಡಿಪ್ಲೊಮಾ ಆಗಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಭರಿಸಬಹುದು ಸ್ನೇಹಿತರೆ. ಇನ್ನು ವೇತನ ಶ್ರೇಣಿ ನೋಡೋಣ. ವೇತನ ಶ್ರೇಣಿ ಪ್ರತಿ ತಿಂಗಳು 52,650 ರೂಪಾಯಿಯಿಂದ ಹಿಡಿದು 97,100 ವರೆಗೂ ವೇತನವನ್ನ ನೀಡಲಾಗುತ್ತೆ. ಇನ್ನು ವಯೋಮಿತಿ ನೋಡೋದಾದ್ರೆ, ಕನಿಷ್ಠ ಒಂದು 18 ವರ್ಷ ವಯೋಮಿತಿಯನ್ನ ತುಂಬಿರಬೇಕು. ಗರಿಷ್ಠ ವಯೋಮಿತಿ 35 ವರ್ಷವನ್ನ ಕಾಯ್ದಿರಿಸಲಾಗಿದೆ. ಇನ್ನು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳ ಕಾಲ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷದವರೆಗೂ ನಿಮ್ಗೆ ವಯೋಮಿತಿಯ ಒಂದು ಸಡಿಲಿಕೆಯನ್ನ ನೋಡಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿಯ ಕುರಿತಾದಂತಹ ಮಾಹಿತಿ. ಈ ಒಂದು ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ನೀವು ನೋಡ್ಕೋಬಹುದು. ಮನೆ ನೀವು ಅರ್ಹರಾಗಿದ್ದಲ್ಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ. ಅದೇ ರೀತಿಯಾಗಿ ಈ ವಿಡಿಯೋನು ಕೂಡ ನಿಮ್ಮ ಸಂಬಂಧಿಕರಲ್ಲಾಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರ ಜೊತೆಗೂ ಕೂಡ. ಸೊ ಈ ವಿಡಿಯೋನ
ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ವಿಷಯ ತಲುಪಿದಾಗತ್ತೆ. ಥ್ಯಾಂಕ್ ಯು.